ಯಾಕೆ ಚುನಾವಣಾ ರಾಜಕಾರಣ ಯಾವೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡುತ್ತೆ ಅನ್ನೋದನ್ನು ನೀವು ಗಮನಿಸಿದ್ರಿ. ಹೀಗೆಲ್ಲ ಆಗಬಾರದು ಅಂತ ಹೇಳಿ ಪವರ್ ಟಿವಿ ಒಂದು ಒಳ್ಳೆಯ ಉದ್ದೇಶದಿಂದ ಎಲೆಕ್ಷನ್ ಸೆಂಟರ್ನ ತೆರೆದಿದೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಎಂದಿನಂತೆ ಒಳ್ಳೆಯ ಕರೆಗಳು ಅಭೂತಪೂರ್ವ ಸ್ಪಂದನೆ ಕೂಡ ಸಿಗ್ತಾ ಇದ್ದಾವೆ. ತುರುವೇಕರೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ನಿಗದಿಯಾಗಿದೆ. ಬೆಳಗ್ಗೆ 9:30 ಇಂದ 12 ಗಂಟೆವರೆಗೆ ಕಾಲ್ ಮಾಡಿ ವೋಟ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ನಾವು ಕೋರಿದ್ವಿ. ಇಲ್ಲಿವರೆಗೂ ಕೂಡ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ನಿಮ್ಮ ಪವರ್ ಟಿವಿಗೆ ಮಧ್ಯಾಹ್ನ 1 ಗಂಟೆಯ ಲಂಚ್ ಬ್ರೇಕ್ ಬುಲೆಟಿನಲ್ಲಿ ತುರುವೇಕೆರೆ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಪ್ರಕಟ ಆಗುತ್ತೆ. ಹಾಗಾಗಿ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಎಂದಿನಂತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಇನ್ಪುಟ್ ಎಡಿಟರ್ ಲೋಕೇಶ್ ಗೌಡ. ಲೋಕೇಶ್, ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಪ್ರತಿ ಕ್ಷೇತ್ರದಿಂದಲೂ ಕೂಡ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದಾಗ ಅದರ ರಾಜಕೀಯ ಹಿನ್ನೆಲೆ ಮತ್ತು ಭೌಗೋಳಿಕ ವ್ಯಾಪ್ತಿ ಎಲ್ಲ ವಿಚಾರಗಳು ಕೂಡ ವೋಟಿಂಗ್ ಸಂದರ್ಭದಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಈಗ ಚುನಾವಣಾ ವಸ್ತು ಏನು, ಈ ಕರೆಗಳನ್ನು ಸ್ವೀಕರಿಸಿದಾಗ ಸಿಗುವಂಥ ಒಂದು ಗ್ಲಿಮ್ಸ್ ಏನು ಅಂತ ಹೇಳ್ತೀರಿ? ಸೂರ್ಯ, ಏನು ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ಹಳೆ ಮೈಸೂರು ಭಾಗದ ಒಂದು ಪ್ರಮುಖ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ಬೋದು. ತುಮಕೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಈ ತುರುವೇಕೆರೆ ವಿಧಾನಸಭಾ ಕ್ಷೇತ್ರ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ನೇರ ಪೈಪೋಟಿ ನಡೀತಾ ಇತ್ತು. ಜೆ ಡಿ ಎಸ್ ಭದ್ರಕೋಟೆಯಾಗಿತ್ತು, ಆದರೂ ಕಾಂಗ್ರೆಸ್ ತಿಣುಕಾಡ್ತಿತ್ತು ಗೆಲುವಿಗಾಗಿ. ಆದರೆ 2004ರಲ್ಲಿ ಅದೃಷ್ಟ ಪರೀಕ್ಷೆಗೆ ಎಳೆದಿದ್ದಂತಹ ನಟ ಜಗ್ಗೇಶ್ ಅವರಿಗೆ ಗೆಲುವು ಸಾಧ್ಯ ಆಗಿರಲಿಲ್ಲ. 2008ರಲ್ಲಿ ಏನಾದರೂ ಮಾಡಿ ನಾನು ವಿಧಾನಸಭೆಗೆ ಪ್ರವೇಶ ಮಾಡಲೇಬೇಕು ಅಂತ ತಮ್ಮ ಏನು ಕಲಾತ್ಮಕ ಅಭಿನಯದಿಂದ ರಾಜ್ಯಾದ್ಯಂತ ಹೆಸರು ಮಾಡಿರುವಂತಹ ಜಗ್ಗೇಶ್ ಅವರು ರಾಜಕೀಯ ಪ್ರವೇಶ ಮಾಡಿ 2008ರಲ್ಲಿ ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸಿದರು. ಏನು ಒಕ್ಕಲಿಗರ ಪ್ರಾಬಲ್ಯವಿರುವ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಮತವನ್ನು ಜೆ ಡಿ ಎಸ್ನಿಂದ ಕಾಂಗ್ರೆಸ್ನತ್ತ ಸೆಳೆಯುವಲ್ಲಿ ಜಗ್ಗೇಶ್ ಯಶಸ್ವಿಯಾದರು. ಆದರೆ ಅವರ ಯಶಸ್ಸು ಕೇವಲ ಒಂದೇ ವರ್ಷಕ್ಕೆ ಸೀಮಿತವಾಯಿತು. ಏನು ರಾಜ್ಯದಲ್ಲಿ ಶುರುವಾದ ಆಪರೇಷನ್ ಕಮಲ ಎಂಬ ಅನೈತಿಕ ರಾಜಕಾರಣಕ್ಕೆ ಈ ಜಗ್ಗೇಶ್ ಸಹ ಬಲಿಯಾದರು. ತುರುವೇಕೆರೆ ಜನ ತಮ್ಮ ಸ್ವಾಭಿಮಾನ ಪ್ರೀತಿಯಿಂದ ಕೊಟ್ಟ ಕೊಡುಗೆ ಉಡುಗೊರೆಯನ್ನು ನೀರು ಪಾಲು ಮಾಡಿಬಿಟ್ರು. ಒಂದೇ ವರ್ಷದಲ್ಲಿ 2008ರಲ್ಲಿ ಏನು ಸಾರ್ವತ್ರಿಕ ಚುನಾವಣೆ ನಡೆದಿತ್ತು, 2009ರಲ್ಲಿ ಆಪರೇಷನ್ ಕಮಲಕ್ಕೆ ಬಲಿಯಾಗಿ ಬಿ ಜೆ ಪಿಗೆ ಸೇರ್ಪಡೆಯಾದರು. ಆ ಸಂದರ್ಭದಲ್ಲಿ ಆಗಿನಿಂದ ಈಗವರೆಗೆ ಜಗ್ಗೇಶ್ ಅವರಿಗೆ ಬಿ ಜೆ ಪಿಯಲ್ಲಿ ಅನೇಕ ಸ್ಥಾನಮಾನಗಳು ಸಿಕ್ಕಿರ್ಬೋದು, ಆದರೆ ತುರುವೇಕೆರೆಯ ಜನರ ಪ್ರೀತಿಯನ್ನು ಜಗ್ಗೇಶ್ ಅವರು ಕಳ್ಕೊಂಡ್ರು. ಮತ್ತೆ ಯಾವಾಗ ಆಪರೇಷನ್ ಕಮಲಕ್ಕೆ ಬಲಿಯಾದರೋ ಆಗಿನಿಂದ ಮತ್ತೊಮ್ಮೆ ತುರುವೇಕೆರೆ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಜಗ್ಗೇಶ್ ಅವರು ಹಿಂದೇಟು ಹಾಕ್ತಾರೆ. ಹಿಂದೆ ಒಂಥರ ತೆರೆಮರೆಯಲ್ಲಿ ಕೆಲವು ಸೆಕ್ಯೂರಿಟಿ ಜೊತೆನಲ್ಲಿ ತುರುವೇಕೆರೆ ಎಲ್ಲ ಬೆಳವಣಿಗೆಗಳು ಮತ್ತೊಮ್ಮೆ ಜಿದ್ದಾಜಿದ್ದಿನ ಪೈಪೋಟಿಗೆ ತುರುವೇಕೆರೆ ಕ್ಷೇತ್ರ ಕಾರಣವಾಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೇನೆ.